ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹೋಗವ್ರಿಗೆ ಬರೋರಿಗೆಲ್ಲ ತೋರಿಸೋದು ಈ ಮನೆ ಜಿಂದಾಲ್ವ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿ ಆ ಮಂತ್ರಿಗಳು ಹೇಳಿದ್ರ ಅಂತ ಏ ನಾನು ಅಲ್ಲಿಂದ ಇಲ್ಲಿಂದ ಬಂದು ಹೋದಾಗೆಲ್ಲ ಬರ್ರಿ ನೀನು ಆನಂದ್ ಸಿಂಗ್ ಇದು ಜಾಗ ಅವ್ರದ್ದು ಇದು ಅವ್ರದ್ದು ಈ ಮನೆ ಅವ್ರದ್ದು ಯಾರ್ದ ಹೊಸಪೇಟೆ ಅವ್ರದ್ದು ಇವೆಲ್ಲ ಮಾತಾಡಿರೋದು ನಾನು ಇವತ್ತಿಗೂ ಹೇಳಬಾರ್ದಂತಿದ್ದೆ ಆದರೆ ಅವರು ಯಾವಾಗ ಏರು ಧ್ವನಿಯಲ್ಲಿ ಮಾತಾಡಿದಾಗ ನಾನು ಹೇಳಬೇಕಾಗುತ್ತೆ ನಾನು ಇವತ್ತಿಗೂ ಕರಿತೀನಿ ಸಾಯಿಬಾಬನ ಹತ್ರ ಬಂದು ಅವ್ರು ಪ್ರಮಾಣ ಮಾಡಲಿ ನಾನು ಈ ಮಾತು ಹೇಳಿಲ್ಲ ಆನಂದ್ ಸಿಂಗ್ ಅವರ ಮನೆ ಜಿಂದಾಲ್ನವ್ರು ಕಟ್ಸಿದ್ದಾರೆ ಅಂಥೇಳಿ ನಾನು ಯಾವ ಮಂತ್ರಿ ಮುಂದೆ ಹೇಳಿಲ್ಲ ಅಂಥೇಳಿ ಅವರು ಪ್ರಮಾಣ ಮಾಡಲಿ ಖಂಡಿತವಾಗಲೂ ಅವ್ರು ಐದು ವರ್ಷದ ರಾಜಕೀಯ ಏನು ಅಧಿಕಾರ ಐತೆ ನಾನು ಎಲ್ಲಿನೂ ಬರಲ್ಲ ಅವ್ರು ಬಂದು ಬೇಕಾದರೆ ಪ್ರಮಾಣ ಮಾಡಲಿ ನಾನು ಹೇಳಿಲ್ಲ ನಾನು ಹೇಳ್ತೀನಿ ನಾನು ಪ್ರಮಾಣ ಮಾಡ್ತೀನಿ ಅವ್ರು ಹೇಳಿದ್ದಾರೆ ಬರೋರು ಹೋಗೋರು ಮಂತ್ರಿಗಳು ಮುಂದೆ ಹೇಳೋದು ನನ್ನ ಮನೆ ತೋರಿಸೋದು ಜಿಂದಾಲ್ನವರು ಕಟ್ಸಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡು ಮನೆ ಕಟ್ಸಿದ್ದಾರೆ ಅಂಥೇಳಿ ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೆ ಈಗ ಅವ್ರಿಗೆ ನೇರವಾಗಿ ಅವರಿಗೆ ಕೇಳಿದ್ದೀನಿ ಸರ್ ನೀವು ಬನ್ನಿ ಸಾಯಿಬಾಬಾ ಗುಡಿಗೆ ಪ್ರಮಾಣ ಮಾಡಿರಿ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ನಾನು ಪ್ರಮಾಣ ಮಾಡ್ತೀನಿ ಅಂದರೆ ಏ ನಿನ್ನ ಮನೆ ಜಿಂದಾಲ್ನವ್ರ ಮನೆ ಇದ್ದಂಗೆ ಐತೆ ಅದಕ್ಕೋಸ್ಕರ ಹಂಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ ನನ್ನ ಮನೆ ಜಿಂದಾಲ್ನವ್ರು ನಾನಂತೂ ನೋಡಿಲ್ಲಪ್ಪ ಜಿಂದಾಲ್ನವ್ರ ಮನೆ ಹೆಂಗಿದೇನೋ ಎಲ್ಲಿದೆನೋ ನಾನಂತೂ ನೋಡಿಲ್ಲ ಹಾಗಾಗಿ ಹೇಳಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಇದು ಸರಿಯಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಒಬ್ರಿಗೊಬ್ಬರು ಸಹಕಾರ ಕೊಟ್ಟುಕೊಂಡು ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡಬೇಕು ಇಲ್ಲಿ ಪ್ರತಿಷ್ಠೆ ರಾಜಕೀಯ ಆಗಬಾರ್ದು ದ್ವೇಷದ ರಾಜಕೀಯ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಹೋಗೋರಿಗೆ ಬರೋರಿಗೆಲ್ಲ ತೋರಿಸೋದು ಈ ಮನೆ ಜಿಂದಾಲ್ನವ್ರು ಕಟ್ಸ್ಕೊಟ್ಟಿದ್ದಾರೆ ಅಂಥೇಳಿ ಆ ಮಂತ್ರಿಗಳು ಹೇಳಿದ್ರಂತ ಏ ನಾನು ಅಲ್ಲಿಂದ ಇಲ್ಲಿಂದ ಬಂದು ಹೋದಾಗೆಲ್ಲ ಬರೀ ನೀನು ಆನಂದ್ ಸಿಂಗ್ದೆ ಇದು ಜಾಗ ಅವ್ರದ್ದು ಇದು ಅವ್ರದ್ದು ಈ ಮನೆ ಅವ್ರದ್ದು ಯಾರ್ದ ಹೊಸಪೇಟೆ ಅವ್ರದ್ದು ಇವೆಲ್ಲ ಮಾತಾಡಿರೋದು ನಾನು ಇವತ್ತಿಗೂ ಹೇಳಬಾರ್ದಂತಿದ್ದೆ ಆದರೆ ಅವರು ಯಾವಾಗ ಏರು ಧ್ವನಿಯಲ್ಲಿ ಮಾತಾಡಿದಾಗ ನಾನು ಹೇಳಬೇಕಾಗುತ್ತೆ ನಾನು ಇವತ್ತಿಗೂ ಕರಿತೀನಿ ಸಾಯಿಬಾಬನ ಹತ್ರ ಬಂದು ಅವ್ರು ಪ್ರಮಾಣ ಮಾಡಲಿ ನಾನು ಈ ಮಾತು ಹೇಳಿಲ್ಲ ಆನಂದ್ ಸಿಂಗ್ ಅವರ ಮನೆ ಜಿಂದಾಲ್ನವ್ರು ಕಟ್ಸಿದ್ದಾರೆ ಅಂಥೇಳಿ ನಾನು ಯಾವ ಮಂತ್ರಿ ಮುಂದೆ ಹೇಳಿಲ್ಲ ಅಂಥೇಳಿ ಅವರು ಪ್ರಮಾಣ ಮಾಡಲಿ ಖಂಡಿತವಾಗ್ಲೂ ಅವ್ರು ಐದು ವರ್ಷದ ರಾಜಕೀಯ ಏನು ಅಧಿಕಾರ ಐತೆ ನಾನು ಎಲ್ಲಿನೂ ಬರಲ್ಲ ಅವ್ರು ಬಂದು ಬೇಕಾದರೆ ಪ್ರಮಾಣ ಮಾಡಲಿ ನಾನು ಹೇಳಿಲ್ಲ ನಾನು ಹೇಳ್ತೀನಿ ನಾನು ಪ್ರಮಾಣ ಮಾಡ್ತೀನಿ ಅವ್ರು ಹೇಳಿದ್ದಾರೆ ಬರೋರು ಹೋಗೋರು ಮಂತ್ರಿಗಳು ಬಂದೇ ಹೇಳೋದು ನನ್ನ ಮನೆ ತೋರಿಸೋದು ಜಿಂದಾಲ್ನವ್ರು ಕಟ್ಸಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡು ಮನೆ ಕಟ್ಸಿದ್ದಾರೆ ಅಂತೇಳಿ ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೆ ಈಗ ಅವರಿಗೆ ನೇರವಾಗಿ ಅವರಿಗೆ ಕೇಳಿದ್ದೀನಿ ಸರ್ ನೀವು ಬನ್ನಿ ಸಾಯಿಬಾಬಾ ಗುಡಿಗೆ ಪ್ರಮಾಣ ಮಾಡಿರಿ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ನಾನು ಪ್ರಮಾಣ ಮಾಡ್ತೀನಿ ಅಂದರೆ ಏ ನಿನ್ನ ಮನೆ ಜಿಂದಾಲ್ನವ್ರ ಮನೆ ಇದ್ದಂಗೆ ಐತೆ ಅದಕ್ಕೋಸ್ಕರ ಹಂಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ ನನ್ನ ಮನೆ ಜಿಂದಾಲ್ನವ್ರು ನಾನಂತೂ ನೋಡಿಲ್ಲಪ್ಪ ಜಿಂದಾಲ್ನವ್ರ ಮನೆ ಹೆಂಗಿದೇನೋ ಎಲ್ಲಿದೆನೋ ನಾನಂತೂ ನೋಡಿಲ್ಲ ಹಾಗಾಗಿ ಹೇಳಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಇದು ಸರಿಯಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಒಬ್ರಿಗೊಬ್ಬರು ಸಹಕಾರ ಕೊಟ್ಟುಕೊಂಡು ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡಬೇಕು ಇಲ್ಲಿ ಪ್ರತಿಷ್ಠೆ ರಾಜಕೀಯ ಆಗಬಾರ್ದು ದ್ವೇಷದ ರಾಜಕೀಯ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಹೋಗೋರಿಗೆ ಬರೋರಿಗೆಲ್ಲ ತೋರಿಸೋದು ಈ ಮನೆ ಜಿಂದಾಲ್ನವ್ರು ಅಂತ ಅಂಥೇಳಿ ಆ ಮಂತ್ರಿಗಳು ಹೇಳಿದ್ರಂತ ಏ ನಾನು ಅಲ್ಲಿಂದ ಇಲ್ಲಿಂದ ಬಂದು ಹೋದಾಗೆಲ್ಲ ಬರೀ ನೀನು ಆನಂದ್ ಸಿಂಗ್ದೆ ಇದು ಜಾಗ ಅವ್ರದ್ದು ಇದು ಅವ್ರದ್ದು ಈ ಮನೆ ಅವ್ರದ್ದು ಯಾರ್ದ ಹೊಸಪೇಟೆ ಅವ್ರದ್ದು ಇವೆಲ್ಲ ಮಾತಾಡಿರೋದು ನಾನು ಇವತ್ತಿಗೂ ಹೇಳಬಾರ್ದಂತಿದ್ದೆ ಆದರೆ ಅವರು ಯಾವಾಗ ಏರ್ಧ್ವನಿಯಲ್ಲಿ ಮಾತಾಡಿದಾಗ ನಾನು ಹೇಳಬೇಕಾಗುತ್ತೆ ನಾನು ಇವತ್ತಿಗೂ ಕರಿತೀನಿ ಸಾಯಿಬಾಬನ ಹತ್ರ ಬಂದು ಅವರು ಪ್ರಮಾಣ ಮಾಡಲಿ ನಾನು ಈ ಮಾತು ಹೇಳಿಲ್ಲ ಆನಂದ್ ಸಿಂಗ್ ಅವರು ಮನೆ ಜಿಂದಾಲ್ನವರು ಕಟ್ಸಿದ್ದಾರೆ ಅಂಥೇಳಿ ನಾನು ಯಾವ ಮಂತ್ರಿ ಮುಂದೆ ಹೇಳಿಲ್ಲ ಅಂಥೇಳಿ ಅವ್ರು ಪ್ರಮಾಣ ಮಾಡಲಿ ಖಂಡಿತವಾಗಲೂ ಅವ್ರು ಐದು ವರ್ಷದ ರಾಜಕೀಯ ಏನು ಅಧಿಕಾರ ಐತೆ ನಾನು ಎಲ್ಲಿನೂ ಬರಲ್ಲ ಅವ್ರು ಬಂದು ಬೇಕಾದರೆ ಪ್ರಮಾಣ ಮಾಡಲಿ ನಾನು ಹೇಳಿಲ್ಲ ನಾನು ಹೇಳ್ತೀನಿ ನಾನು ಪ್ರಮಾಣ ಮಾಡ್ತೀನಿ ಅವ್ರು ಹೇಳಿದ್ದಾರೆ ಬರೋರು ಹೋಗೋರು ಮಂತ್ರಿಗಳು ಬಂದೇ ಹೇಳೋದು ನನ್ನ ಮನೆ ತೋರಿಸೋದು ಜಿಂದಾಲ್ನವ್ರು ಕಟ್ಸಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡು ಮನೆ ಕಟ್ಸಿದ್ದಾರೆ ಅಂತೇಳಿ ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ದೆ ಈಗ ಅವ್ರಿಗೆ ನೇರವಾಗಿ ಅವರಿಗೆ ಕೇಳಿದ್ದೀನಿ ಸರ್ ನೀವು ಬನ್ನಿ ಸಾಯಿಬಾಬಾ ಗುಡಿಗೆ ಪ್ರಮಾಣ ಮಾಡಿರಿ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ ನಾನು ಪ್ರಮಾಣ ಮಾಡ್ತೀನಿ ಅಂದರೆ ಏ ನಿನ್ನ ಮನೆ ಜಿಂದಾಲ್ನವ್ರ ಮನೆ ಇದ್ದಂಗೆ ಐತೆ ಅದಕ್ಕೋಸ್ಕರ ಹಂಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ ನನ್ನ ಮನೆ ಜಿಂದಾಲ್ನವ್ರು ನಾನಂತೂ ನೋಡಿಲ್ಲಪ್ಪ ಜಿಂದಾಲ್ನವ್ರ ಮನೆ ಹೆಂಗಿದೆಯೋ ಎಲ್ಲಿದೆ ನಾನಂತೂ ನೋಡಿಲ್ಲ ಹಾಗಾಗಿ ಹೇಳಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಇದು ಸರಿಯಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಒಬ್ರಿಗೊಬ್ರು ಸಹಕಾರ ವಿಶ್ವಾಸಕ್ಕೆ ವಿಶ್ವಾಸಕ್ ತಗೊಂಡು ಕೆಲಸ ಮಾಡ್ಬೇಕು ಇಲ್ಲಿ ಪ್ರತಿಷ್ಠೆ ರಾಜಕೀಯ ಆಗಬಾರ್ದು ದ್ವೇಷದ ರಾಜಕೀಯ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ